ಏನು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳಿಸ್ಕೊಡಿ ಮೇಷಾಜಿ ಕನ್ಯಾ ಮೊದಲ ಕಂತನ್ನು ನೋಡೋಣ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ವ್ಯಾಜ್ಯಗಳು ತಗಾದೆಗಳು ಇದ್ದರೆ ಅದು ಪರಿಪೂರ್ಣವಾಗಿ ಹೋಗ್ತಕ್ಕಂಥದ್ದು ಮಾನಸಿಕ ಅಸ್ವಸ್ಥತೆ ಮತ್ತು ನೆಗಡಿ ಕೆಮ್ಮು ಇರತಕ್ಕಂಥವ್ರು ಹೊಟ್ಟೆಗೆ ಸಂಬಂಧಪಟ್ಟಿರತಕ್ಕಂತಹ ತೊಂದರೆ ಇರತಕ್ಕಂಥವ್ರು ಇವತ್ತಿನ ದಿವಸ ಮೇಷದವರ ಆರೋಗ್ಯದಿಂದ ಬಹಳ ಬೇಗನೆ ಸುಧಾರಿಸಿಕೊಳ್ತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಯೋಗ ಫಲಗಳು ಕೂಡ ನಮಗೆ ಇವತ್ತಿನ ದಿವಸ ಕಂಡುಬರ್ತಾ ಇದೆ ವೃಷಭದವರಿಗೆ ಇವತ್ತಿನ ದಿವಸ ಹಣದ ಲಾಭ ಅಣ್ಣ ತಮ್ಮಂದಿರಿಂದ ಅಕ್ಕ ತಂಗಿಯರಿಂದ ಸುಖ ಸಂತೋಷ ಮಕ್ಕಳಿನಿಂದ ಮತ್ತು ಯಾವುದಾದರೂ ಶೇರ್ಸು ಮತ್ತು ಸ್ಟಾಕ್ಸಿನಿಂದ ಅವ್ರು ಹಾಕಿರ್ತಕ್ಕಂಥ ಹಣದಲ್ಲಿ ಭೂರಿ ಲಾಭ ಆಗ್ತಕ್ಕಂಥದ್ದು ಹೆಚ್ಚು ಮನಸ್ಸಿಗೆ ಸಂತೋಷ ಆಗ್ತಕ್ಕಂಥದ್ದು ಪ್ರಯಾಣದಿಂದಲೂ ಲಾಭ ಆಗ್ತಕ್ಕಂಥದ್ದು ಇತ್ಯಾದಿಗಳು ನಮಗೆ ಬಹಳ ಸುಸ್ಪಷ್ಟವಾಗಿ ಕಂಡು ಇದೆ ಮಿಥುನದವರೆಗೂ ಒಳ್ಳೆಯ ದಿವಸ ಇವತ್ತು ಮಿಥುನದವರಿಗೆ ಹಣಕಾಸಿನ ಲಾಭ ಕುಟುಂಬ ಸಭ್ಯರೊಂದಿಗೆ ಒಟ್ಟಿಗೆ ಇರತಕ್ಕಂಥದ್ದು ಹೊಸದಾಗಿರ್ತಕ್ಕಂತಹ ಯಾವುದೋ ಒಂದು ಮ ಗೃಹ ಕೃತ್ಯಕ್ಕೆ ಬೇಗ ಆಗಿರ್ತಕ್ಕಂತಹ ವಸ್ತುಗಳನ್ನು ಕೊಂಡುಕೊಳ್ತಕ್ಕಂಥದ್ದು ಮತ್ತು ನಿಮ್ಮ ಉದ್ಯೋಗದಲ್ಲಿ ನಿಮಗೆ ಬಡ್ತಿ ಮತ್ತು ಅಲ್ಲೊಂದು ಹೆಚ್ಚಿನ ಮಟ್ಟದ ಒಂದು ಯಾವುದೋ ಒಂದು ಅಡಿಷನಲ್ ಇನ್ಕಮ್ ಬರ್ತಕ್ಕಂಥದ್ದು ಅದಕ್ಕೆ ಸೇರಿಕೊಂಡು ಹೆಚ್ಚಿನ ಹಣ ನಿಮಗೆ ಬರ್ತಕ್ಕಂಥದ್ದು ಮತ್ತು ಮನಸ್ಸಿಗೆ ಬಹಳ ಹಿತಕರವಾಗಿರ್ತಕ್ಕಂತಹ ಮನಸ್ಸಿಗೆ ಆನಂದವನ್ನು ಕೊಡ್ತಕ್ಕಂತಹ ಶುಭ ಸಂದೇಶಗಳು ಇವತ್ತಿನ ದಿವಸ ನಿಮಗೆ ಕಿವಿ ತಲುಪುತ್ತೆ ಅಂತ ಹೇಳುತ್ತೆ ಕರ್ಕಾಟಕದವರಿಗೆ ಕರ್ಕಾಟಕದವರಿಗೆ ಇವತ್ತಿನ ದಿವಸ ಆರೋಗ್ಯದಲ್ಲಿ ಹೆಚ್ಚಿನ ವೃದ್ಧಿಯಾಗುತ್ತೆ ದೂರ ಪ್ರಯಾಣದಿಂದ ಹೆಚ್ಚಿನ ಲಾಭ ಆಗ್ತಕ್ಕಂಥದ್ದು ಮತ್ತು ಯಾರು ಕರ್ಕಾಟಕ ರಾಶಿಯವರು ಅಮ್ಮನವರ ಭಕ್ತರಿದ್ದಾರೆ ದೇವಿಯ ಭಕ್ತರಿದ್ದಾರೆ ಇವತ್ತಿನ ದಿವಸ ಅಮ್ಮನವರ ಒಂದು ಕಟಾಕ್ಷ ಅವರಿಗೆ ಪ್ರಾಪ್ತವಾಗ್ತಕ್ಕಂಥದ್ದು ಪ್ರಯಾಣದಿಂದ ಇವರಿಗೂ ಲಾಭ ಆಗ್ತಕ್ಕಂಥದ್ದು ಹೊಸ ಸ್ನೇಹಿತರನ್ನು ಮಾಡಿಕೊಳ್ತಕ್ಕಂಥದ್ದು ಇವೆಲ್ಲವೂ ಕೂಡ ಬಹಳ ಶುಭದಾಯಕವಾಗಿರ್ತಕ್ಕಂತಹ ಫಲಪ್ರಾಪ್ತಿಗಳು ಇಲ್ಲಿ ನಮಗೆ ಕಂಡು ಇದೆ ಸಿಂಹದವರಿಗೆ ಕೂಡಿಟ್ಟ ಹಣ ಸಿಗ್ತಕ್ಕಂಥದ್ದು ಇನ್ಶೂರೆನ್ಸ್ ಮಾಡತಕ್ಕಂಥದ್ದು ಇವತ್ತಿನ ದಿವಸ ಮಾಡಿದರೆ ಸಿಂಹದವರು ಅದರಿಂದ ಹೆಚ್ಚಿನ ಒಂದು ಶುಭ ಆಗುತ್ತೆ ಮತ್ತು ಮ್ಯೂಚುವಲ್ ಫಂಡ್ಸಿನಲ್ಲಿ ಹಣ ಯಾರಾದರೂ ತೊಡಗಿಸಬೇಕು ಅಂತಿದ್ದರೆ ಎಸ್ ಐ ಪಿ ಅಂತ ಹೇಳ್ತೀವಲ್ಲ ಸಿಸ್ಟ್ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅದು ಮಾಡ್ತಾ ಇರುವ ಪ್ರಯತ್ನವನ್ನು ಮಾಡ್ತಿದ್ದರೆ ಅಥವಾ ಇವತ್ತಿನ ದಿವಸದಿಂದ ಪ್ರಾರಂಭ ಮಾಡಿದರೆ ಸಿಂಹದವರಿಗೆ ಅತ್ಯಂತ ಶುಭವೂ ಲಾಭವು ಮತ್ತು ಏಳಿಗೆ ಉಂಟಾಗ್ತಕ್ಕಂಥದ್ದು ಕಾಣುತ್ತೆ ಇವತ್ತು ಸಿಂಹದವರು ಮನಸ್ಸಿನಿಂದ ಮನಸ್ಸಂತೋಷದಿಂದ ಹೃದಯದ ಆಳದಿಂದ ಆಡಿದಂಥ ಮಾತುಗಳು ಕೂಡ ಇವತ್ತಿನ ದಿವಸ ಫಲಕಾರಿಯಾಗಬಹುದಾಗಿರ್ತಕ್ಕಂತಹ ಎಲ್ಲ ಶುಭಕರವಾಗಿರ್ತಕ್ಕಂತಹ ಸನ್ನಿವೇಶಗಳು ಕೂಡ ಬಹಳ ಸುಪ್ರಶಸ್ತವಾಗಿ ನಮಗೆ ಇವತ್ತಿನ ದಿವಸ ಕಂಡು ಬರ್ತಾ ಇದೆ ಆಸ್ತಿ ಲಾಭವಾಗುವ ಆಗುವ ಯೋಗ ಸಿಂಹದವರಿಗೆ ಇವತ್ತಿನ ದಿವಸ ಇಲ್ಲಿ ತಳ್ಳಿ ಹಾಕಲಿಕ್ಕೆ ಸಾಧ್ಯವಿಲ್ಲ ಇನ್ನು ಕನ್ಯಾದವರು ಕನ್ಯಾದವರಿಗೂ ಇವತ್ತಿನ ದಿವಸ ಒಳ್ಳೆಯ ಫಲವನ್ನೇ ಹೇಳಿಬಿಟ್ಟಿದೆ ಜ್ಯೋತಿಷ್ಯ ಲಾಭ ಆಗ್ತಕ್ಕಂಥದ್ದು ಹೆಂಡತಿಗೆ ಗಂಡನಿಂದ ಗಂಡನಿಗೆ ಹೆಂಡತಿಯಿಂದ ಲಾಭ ಆಗ್ತಕ್ಕಂಥದ್ದು ವ್ಯಾಪಾರಸ್ಥರಿಗೆ ಹೆಚ್ಚಿನ ಒಂದು ಲಾಭ ಆಗ್ತಕ್ಕಂಥದ್ದು ಅದರಲ್ಲೂ ಯಾರು ಈ ಟೈಮ್ ಪೀಸ್ಗಳಿಗೆ ನಾವು ಕ್ಲಾಕ್ ಅಂತ ಹೇಳ್ತೀವಲ್ಲ ಗಡಿಯಾರ ಅಂತ ಹೇಳ್ತೀವಲ್ಲ ಅಂತಹ ಒಂದು ಕೆಲಸ ಇರ್ತಕ್ಕಂಥವರಿಗೆ ಅಥವಾ ಯಾರು ಡಿಜಿಟಲ್ ಸಾಮಗ್ರಿಗಳ ವ್ಯಾಪಾರಸ್ಥರಿದ್ದಾರೆ ಅಂಥವರಿಗೆ ಎಲೆಕ್ಟ್ರಾನಿಕ್ಸಲ್ಲಿ ಡಿಜಿಟಲ್ ಅನಾಲಾಗ್ ಅಂತ ಹೇಳಿದರೆ ಡಿಜಿಟಲ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಹೆಚ್ಚಿನ ಲಾಭವು ಮತ್ತು ಹೆಚ್ಚಿನ ಮನಸ್ಸಿಗೆ ಸಂತೋಷ ಉಂಟಾಗ್ತಕ್ಕಂಥದ್ದು ಕಂಡುಬರುತ್ತೆ ಮತ್ತು ಯಾವ ಕನ್ಯಾ ರಾಶಿಯವರು ಚರ್ಮಕ್ಕೆ ಸಂಬಂಧಪಟ್ಟಂತಹ ಮತ್ತು ಬೆನ್ನಿಗೆ ಸಂಬಂಧಪಟ್ಟಂತಹ ಅನಾರೋಗ್ಯದಿಂದ ಬಳಲುತ್ತಾ ಇದ್ದೀರಿ ಅವರಿಗೆ ಇವತ್ತಿನ ದಿವಸ ಹೆಚ್ಚಿನ ಆರೋಗ್ಯದಲ್ಲಿ ಉತ್ತಮತೆ ಮತ್ತು ಆರೋಗ್ಯದಿಂದ ಅನಾರೋಗ್ಯದಿಂದ ಬೇಗ ಸುಧಾರಿಸಿಕೊಳ್ತಕ್ಕಂತಹ ಅತ್ಯಂತ ಶುಭಕರವಾಗಿರ್ತಕ್ಕಂತಹ ಯೋಗಗಳು ಇಲ್ಲಿ ಸಂದಾಯವಾಗಿರ್ತಕ್ಕಂಥದ್ದು ಕಾಣುತ್ತೆ ಓಕೆ ಗುರುಗಳೇ ಮತ್ತಷ್ಟು ಮಾತನಾಡೋಣ ಅದಕ್ಕೂ ಮುಂಚೆ ಕಾಲರ್ ಹೇಳಿದಾರೆ ಮಾತನಾಡಿಸ್ಬಿಡೋಣ ವನಿತಾ ಅಂತ ಹೇಳಿ ಕರೆ ಮಾಡಿದ್ದಾರೆ ನಮಸ್ತೆ ವನಿತಾ ಅವರೇ ಮೇಡಮ್ ಹೇಳಿ ಯಾರ ಬಗ್ಗೆ ಕೇಳ್ಬೇಕಿತ್ತು ಏನ್ ಸಮಸ್ಯೆ ಇದೆ ಏನ್ ಪ್ರಶ್ನೆ ಇದೆ ಗುರುಜಿ ಇದಾರೆ ಮಾತನಾಡಿ ಬಗ್ಗೆ ಕೇಳ್ಬೇಕಾಗಿತ್ತ ನಮಸ್ಕಾರ ಗುರುಗಳೇ ಒಳ್ಳೇದ ಸಿಂಹರಾಶಿ ಹುಬ್ಬಾ ನಕ್ಷತ್ರದಲ್ಲಿ ಹುಟ್ಟಿದಾನೆ ಎಷ್ಟು ವಯಸ್ಸೋ ನಿಮ್ಮ ಸ್ವಲ್ಪ ಆಟ ಮಾಡ್ತಾನೆ ಓದೋದ್ರಲ್ಲಿ ಯಾವ್ದಕ್ಕೂ ಇದೇ ಮಾಡಲ್ಲ ಸೇರೆ ಮಾಡಲ್ಲ ಹಂಗ್ ಮಾತಾಡ್ತಾನೆ ಗುರುಜಿ ಏನ್ ಪರಿಹಾರ ಅಂತ ಹೇಳ್ಬೇಕು ಗುರುಜಿ ಅವಂದು ಇದು ಬಂದು ನಾ ಇದು ಡೇಟ್ ಆಫ್ ಬರ್ತ್ ನಿಮಿಷ ನಾನು ಹೇಳಿದ ನಾನು ಕೇಳಿದ್ದಕ್ಕೆ ಮಾತ್ರ ಹೇಳಿ ನೀವೆಲ್ಲ ಉದ್ದ ಕಥೆ ಹೇಳಿದ್ರೆ ಆಗೋದಿಲ್ಲ ನಿಮ್ಗೆ ಭಾಳ ಅಭ್ಯಾಸ ಆಗಿದೆ ಅನಿಸುತ್ತಲ್ವಾ ಟಿ ವಿ ಪ್ರೋಗ್ರಾಮ್ಗಳ ಕರೆ ಮಾಡ್ತಾ ಇರ್ತೀರಾ ಎಲ್ಲ ಗುರುಜಿಗಳಿಗೂ ಮಾಡಿ ಮಾಡಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀರಿ ಇದು ಅಲ್ಲಮ್ಮ ನಾವು ಕೇಳಿದ್ದು ಹೇಳಿ ನಮ್ಗೆ ಏನು ಬೇಕೋ ಅದನ್ನ ಹೇಳಿ ಈಗ ನಿಮ್ಮ ಮೊಮ್ಮಗನ ಹೆಸರೇನು ಏನು ವಯಸ್ಸು ವಯಸ್ಸು ಹತ್ತನೇ ವರ್ಷದಲ್ಲಿ ನಡೀತಾ ಇದೆ ಹತ್ತನೇ ವರ್ಷ ನಡೀತಿದೆ ಇಲ್ಲಿ ದೋಷಗಳು ಕಾಣುತ್ತೆ ಸ್ವಲ್ಪ ಬಹಳ ಜೋರು ತನ್ನದೇ ನಡಿಬೇಕು ಅಂತಕ್ಕಂತಹ ಸ್ವಭಾವದವನು ನಿಮ್ಮ ಮೊಮ್ಮಗ ಸ್ವಭಾವವೇ ಅದು ಯಾವ ಮಕ್ಕಳು ಮನೆಯಲ್ಲಿ ಹಠ ಮಾಡ್ತಾರೋ ಅವರನ್ನು ಹೆಚ್ಚು ಬೈಯೋದು ಹೊಡೆಯೋದನ್ನು ಬಿಟ್ಟು ಇದು ಮಾನಸಿಕವಾಗಿ ನೀವು ಮಕ್ಕಳನ್ನು ಸರಿ ಮಾಡಬೇಕು ಇದು ಬರೀ ಪೂಜೆ ಪುನಸ್ಕಾರ ಮಾಡ್ತಕ್ಕಂಥದ್ದರಿಂದ ಸಾಧ್ಯ ಆಗ್ತಕ್ಕಂಥದ್ದಲ್ಲ ಚೆನ್ನಾಗಿ ತಿಳ್ಕೊಳ್ಳಿ ಮಕ್ಕಳನ್ನು ಹೇಗೆ ನಾವು ಬೆಳೆಸಬೇಕು ಅಂತಕ್ಕಂಥದ್ದು ಪಾಲಕರು ಬಹಳ ಚೆನ್ನಾಗಿ ತಿಳ್ಕೊಬೇಕಾಗಿದೆ ಅವರನ್ನು ಯಾವುದಾದರೂ ಕೆಲಸದಲ್ಲಿ ಸದಾಕಾಲ ವ್ಯಸ್ತರಾಗುವ ರೀತಿಯಲ್ಲಿ ನಿಮ್ಮೊಂದಿಗೆ ಹಾಕಿಕೊಂಡು ಎಲ್ಲದರಲ್ಲೂ ನಿಮ್ಮ ಜೊತೆ ಕೆಲಸ ಮಾಡಿಸಿ ಮಕ್ಕಳನ್ನು ಒಳ್ಳೆಯ ಮಾತಾಡ್ತಾ ಆಡ್ತಾ 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 ಅವರಿಗೆ ಏನು ಮನದಟ್ಟು ಮಾಡಿಕೊಡಬೇಕು ಅಂದರೆ ಅಯ್ಯೋ ನಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಅಂದರೆ ನಾನು ಎಷ್ಟೊಂದು ಇಷ್ಟ ನಾನು ಇಷ್ಟು ಪ್ರೀತಿ ಮಾಡ್ತಾರಲ್ಲ ಅಂತಕ್ಕಂಥದ್ದು ಬಂದ ದಿವಸ ಮಗು ಏನು ಮಾಡುತ್ತೆ ಅಂದರೆ ನೀವು ಹೇಳಿದ ಮಾತನ್ನು ಕೇಳುತ್ತೆ ನೀವು ಹೇಳಿದ ಮಾತನ್ನು ಕೇಳಿದ ತಕ್ಷಣ ಏನಾಗೋಗುತ್ತೆ ಹಠಗಳು ನಿಂತು ಹೋಗುತ್ತೆ ಹಠ ನಿಲ್ಲುತ್ತೆ ಇಲ್ಲಿ ಸ್ವಲ್ಪ ದೋಷಗಳಿದೆ ನಾಗಪ್ರಾರ್ಥನೆಯನ್ನು ಮಾಡಿ ಮನೆಯಲ್ಲಿ ನಾಗಪ್ಪನ ಸ್ತೋತ್ರವನ್ನು ಹೇಳ್ತಕ್ಕಂಥದ್ದು ಪಂಚಮಿ ಅಂತ ಬರುತ್ತೆ ತಿಂಗಳಿಗೆ ಎರಡು ಪಂಚಮಿ ಬರುತ್ತೆ ಎರಡು ಪಂಚಮಿಗಳ ದಿವಸ ಮನೆಯಲ್ಲಿ ಪಾಲಕರು ತಂದೆ ತಾಯಿ ಯಾರಾದರೂ ಒಬ್ಬರು ಅಥವಾ ಇಬ್ಬರು ಕೂಡ ಉಪವಾಸವನ್ನು ಮಾಡ್ತಕ್ಕಂಥದ್ದು ಮಾಡಿದರೆ ಮತ್ತು ನಾನು ಹೇಳಿದಂಥ ಮಗುವನ್ನು ನಿಮ್ಮೆಲ್ಲ ಕೆಲಸದಲ್ಲೂ ಸೇರಿಸ್ಕೊಳ್ಳಿ ಬಾ ಸ್ವಲ್ಪ ತರಕಾರಿ ಹಚ್ಕೊಡು ನನ್ನ ಜೊತೆ ಕುತ್ಕೋ ಬಾಯೋ ಕಾಯಿ ತುರ್ಕೊಡು ಬಾ ಇದನ್ನು ಮಿಕ್ಸಿಗೆ ಹಾಕು ಎಲ್ಲ ಮಾಡಿಸ್ಬೇಕು ಮಕ್ಕಳ ಕೈಯಲ್ಲಿ ಗಂಡು ಮಕ್ಕಳಾದರೂ ಅಷ್ಟೇ ಹೆಣ್ಮಕ್ಳಾದರೂ ಅಷ್ಟೇ ಅವಾಗ ಒಂದು ಬಾಂಧವ್ಯ ಎಲ್ಲರೂ ಫೋನ್ ಇಟ್ಕೊಂಡು ಕುಕ್ಕರ್ ಬಿಡಿಯೋದ್ರಿಂದ ಏನಾಗುತ್ತೆ ಒಬ್ರಲ್ಲೊಬ್ರು ಮಾತುಕತೆ ಇಲ್ಲ ಜನ ಕೂತಿದ್ರೆ ಎಲ್ಲ ತಲೆ ಬೊಗಿಸ್ಕೊಂಡು ಕೂತಿರ್ತಾರೆ ಅಲ್ಲವೇ ಅವೆಲ್ಲ ಸ್ವಲ್ಪ ಬಿಟ್ಟು ಹೆಚ್ಚು ಈ ಒಂದು ಏನು ಟೆಲಿವಿಷನ್ ನೋಡ್ತಕ್ಕಂಥದ್ದು ಎಲ್ಲವನ್ನು ಬಿಡಿಸಿ ಮಾತುಕತೆಗೆ ಏರ್ಪಾಡು ಮಾಡಿಕೊಳ್ಳಿ ಮನೆಯಲ್ಲಿರ್ತಕ್ಕಂಥವರು ಪರಸ್ಪರ ಮಾತುಕತೆ ಆಡ್ತಕ್ಕಂಥದ್ದು ಮನಸ್ಸಿನ ದುಃಖ ದುಮ್ಮಾನವನ್ನು ಕಳೆಯುತ್ತೆ ಜೊತೆಯಲ್ಲಿ ಕಾಲ ಕಳೀಲಿ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಒಟ್ಟು ಕೂತು ಊಟ ಮಾಡಿ ಇದನ್ನು ಮಾಡಿದರೆ ಅದೇ ದೊಡ್ಡ ಪರಿಹಾರ ಅದು ಬಿಟ್ಟು ನೀವು ಇನ್ನು ಏನು ಮಾಡಿದ್ರೂ ಸಾಧ್ಯವಾಗೋದಿಲ್ಲ ಮನಸ್ಸು ಪರಿಪಕ್ವ ಆಗೋವರೆಗೂ ದೇವರು ಕೂಡ ನಿಮಗೆ ಯಾವ ಫಲವನ್ನು ಕೊಡೋದಿಲ್ಲ ಈ ದೇವತಾ ಕಾರ್ಯವನ್ನು ಮಾಡಿರಿ ಮಂಗಳವಾಗಲಿ ಧನ್ಯವಾದಗಳು ವನಿತಾ ಅವರೇ ಕರೆ ಮಾಡಿದ್ದಕ್ಕಾಗಿ ಮತ್ತೊಬ್ರು ಕಾಲರ್ ರೆಡಿ ಇದಾರೆ ಮಾನಸ ಅಂತ ಹೇಳಿ ನಮಸ್ತೆ ಮಾನಸ ಅವ್ರೆ ನಮಸ್ತೆ ಮೇಡಂ ಮಾತಾಡಿ ಗುರುಜಿ ಇದಾರೆ ಏನ್ ಸಮಸ್ಯೆ ಇದೆ ಏನ್ ಫ್ರೆಶ್ ಇದೆ ಮದ್ವೆ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ ಮಾನಸ ಅವ್ರ ಬಗ್ಗೆ ಯಾರು ಮಾನಸ ಯಾರು ನನ್ನ ಮಗಳು ಗುರುಜಿ ಎಷ್ಟು ವಯಸ್ಸು ಇಪ್ಪತ್ಮೂರು ವರ್ಷ ಇಪ್ಪತ್ಮೂರು ಏನ್ ಕೇಳ್ಬೇಕು ಮದುವೆ ಮದ್ವೆ ಮದ್ವೆ ಬಗ್ಗೆ ಕೇಳ್ಬೇಕು ಗುರು ಅದೇ ಏನು ಅದೇ ಮದ್ವೆ ಯಾವಾಗ ಆಗುತ್ತೆ ಅಂತ ನೋಡಿ ಈಗ ಪ್ರಶ್ನೆ ಕೇಳಿದ್ರಿ ಮದುವೆ ಬಗ್ಗೆ ಕೇಳಬೇಕು ಮದುವೆ ಬಗ್ಗೆ ಕೇಳಬೇಕು ಅಂದ್ರೆ ಹೇಳಲಿಕ್ಕೆ ಕಷ್ಟ ಆಗುತ್ತೆ ಯಾವ ಊರಲ್ಲಿ ಇದ್ದೀರಿ ನೀವು ತುಮಕೂರು ಇಲ್ಲಿ ಪ್ರಶ್ನೆಯಲ್ಲಿ ನಮಗೆ ಬಹಳ ದೋಷಗಳು ಕಂಡು ಬರ್ತಾ ಇದೆ ಅಡ್ಡಿ ಆಗ್ತಾ ಇದೆ ಎಷ್ಟಂದ್ರಿ ಮಗಳ ವಯಸ್ಸು ಇಪ್ಪತ್ಮೂರು ವರ್ಷ ಇಲ್ಲಿ ಸ್ವಲ್ಪ ಅಡ್ಡಿಗಳು ಆತಂಕಗಳು ಕಾಣ್ತಾ ಇದೆ ಇಪ್ಪತ್ಮೂರ ಏನು ದೊಡ್ಡ ವಯಸ್ಸಲ್ಲ ಮದುವೆ ಆಗ್ಲೇ ಬಿಡಬೇಕು ಅಂತ ಏನಿಲ್ಲ ಇಪ್ಪತ್ಮೂರು ಎಳೆಯ ವಯಸ್ಸು ಲೆಕ್ಕಕ್ಕೆ ಈ ಕಾಲಕ್ಕೆ ಏನು ಯೋಚನೆ ಇಲ್ಲ ಆದರೆ ಇಲ್ಲಿ ಅಡ್ಡಿ ಆತಂಕಗಳು ಬಹಳ ಪ್ರಬಲ ಇಲ್ಲಿ ಪ್ರಶ್ನೆಯಲ್ಲಿ ನೋಡಿದ ತಕ್ಷಣ ನಾನು ಏ ಯೋಚನೆ ಮಾಡಿಬಿಡಿ ಬಿಡಿ ಮಾ ಆಗೋಗುತ್ತೆ ಅಂತ ನಾನು ಸುಳ್ಳು ಹೇಳಲಿಕ್ಕೆ ಸಾಧ್ಯವಿಲ್ಲ ಕರೆ ಮಾಡಿದವ್ರಿಗೆಲ್ಲ ಒಳ್ಳೊಳ್ಳೆ ಬೆಣ್ಣೆ ಮಾತಾಡಿಬಿಟ್ಟು ದಾರಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಬಹಳ ದೊಡ್ಡ ದೋಷ ಬರುತ್ತೆ ಜ್ಯೋತಿಷ್ಯ ಸುಳ್ಳು ಹೇಳಿದರೆ ಅದಕ್ಕೆ ಆಧಾರ ಇಟ್ಟುಕೊಂಡು ಹೇಳಬೇಕು ಈಗಿನ ಕಾಲಕ್ಕೆ ಏನಿತ್ತು ಅನ್ನೋದು ಗೃಹಸ್ಥಿತಿರೋ ನಾನು ಹೇಳಬಲ್ಲೆ ನಾನು ಆದ್ದರಿಂದ ನೀವು ಖುದ್ದು ಬಂದು ಕಂಡು ಇದಕ್ಕೆ ಪರಿಹಾರವನ್ನು ಮಾಡಿಕೊಳ್ತಕ್ಕಂತಹದ್ದು ಉತ್ತಮ ಅನ್ಯಥಾ ವಿವಾಹಕ್ಕೆ ಅಡ್ಡಿ ಆತಂಕಗಳು ಹೆಚ್ಚಾದಿ ಇದು ಜೋಪಾನ ಇರೋದನ್ನು ಹೇಳ್ತಾ ಇದೆ ನಿಮಗೆ ಹೆದರಿಕೆ ನಾನು ಹೆದರಿಸಲಿಕ್ಕೆ ಹೋಗ್ತಾ ಇಲ್ಲ ಬಟ್ ಇದು ಅದೇ ಥರದಲ್ಲಿ ಕಾಣುತ್ತೆ ಹೋದ ಶನಿವಾರದ ದಿವಸ ಇದೇ ವಿಚಾರವಾಗಿ ಮನಸ್ಸಿನಲ್ಲಿ ಮನೆಗೆ ಅಲ್ಲಿ ಮನೆಯಲ್ಲಿ ಬಹಳ ಕಸಿವಿಸಿ ಆಗಿರ್ತಕ್ಕಂಥದ್ದು ಕೂಡ ನಮಗೆ ಇಲ್ಲಿ ಪ್ರಶ್ನೆಯಲ್ಲಿ ಕಂಡು ಬರ್ತಾ ಇದೆ ಸದ್ಯಕ್ಕೆ ನಿಮ್ಮ ಮಗಳ ಕೈಯಲ್ಲಿ ಹನುಮತ್ ಪಂಚರತ್ನ ಅನ್ನುವ ಸ್ತೋತ್ರದ ಪಾರಾಯಣವನ್ನು ಪ್ರತಿನಿತ್ಯ ಮಾಡಿಸ್ತಾ ಬನ್ನಿ ಹನುಮತ್ ಪಂಚರತ್ನ ಅನ್ನುವ ಸ್ತೋತ್ರವನ್ನೇ ಹೇಳಬೇಕು ಶನಿವಾರದ ದಿವಸ ಉಪವಾಸವನ್ನು ಮಾಡಲಿಕ್ಕೆ ಹೇಳಿ ಶನಿವಾರದ ದಿವಸ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಭಕ್ತಿಭಾವದಿಂದ ಕೈಲಾದಷ್ಟು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಹೂವನ್ನು ಕೊಡೋದು ಅಥವಾ ಹಣ್ಣನ್ನು ಕೊಟ್ಟು ನೈವೇದ್ಯವನ್ನು ಮಾಡಿಸ್ತಕ್ಕಂಥದ್ದು ಒಂದು ಕಾಲು ಗಂಟೆ ಅಥವಾ ಅರ್ಧ ಗಂಟೆಯಲ್ಲಿ ಕೂತು ಆ ಮಹಾನುಭಾವನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು ಮಾಡುವುದರಿಂದ ವಿವಾಹಕ್ಕೆ ಅನುಕೂಲ ಆದೀತು ಅದಕ್ಕೆ ಕೂಡ ಬರೀ ಇಷ್ಟರಿಂದೇ ಹೋದರೆ ಹೋಗಬಹುದು ನನಗೆ ಗೊತ್ತಿಲ್ಲ ಬಟ್ ಆದರೆ ಜಾತಕವನ್ನು ಪರಿಪೂರ್ಣವಾಗಿ ಒಂದು ವಿಮರ್ಶೆ ಮಾಡಿ ಅದಕ್ಕೆ ಪರಿಹಾರವನ್ನು ಮಾಡತಕ್ಕಂಥದ್ದು ಉತ್ತಮ ಅನ್ಯತಾ ಮುಂದಿನ ದಿನಗಳು ಸ್ವಲ್ಪ ದುರ್ಗಮ ಮಂಗಳವಾಗಿ ವಯಸ್ಸು ಗುರುಗಳಿಗಾಗಲೇ ಆರು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳಿಸ್ಕೊಟ್ರೆ ಇನ್ನುಳಿದ ರಾಶಿಗಳ ಬಗ್ಗೆ ಕೂಡ ತಿಳಿಸ್ಕೊಡಿ ಗುರುಗಳು ತುಲಾ ಇಂದ ಮೀನದವರ ಫಲಗಳು ತುಲಾ ರಾಶಿಯವರಿಗೆ ಇವತ್ತಿನ ಸಹ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಪ್ರಗತಿ ಆಗ್ತಕ್ಕಂಥದ್ದು ಉದ್ಯೋಗ ಸ್ಥಳದಲ್ಲಿ ಮಾರ್ಪಾಡು ಆಗ್ತಕ್ಕಂತಹ ಒಂದು ಯೋಗಗಳು ಕೂಡ ಬರುತ್ತೆ ಆದರೆ ಅದು ಬಡ್ತಿಯಿಂದ ಅಂದರೆ ನಿಮ್ಮಲ್ಲಿ ಅದು ಇನ್ನೂ ಹೆಚ್ಚಿನ ಒಂದು ಸ್ತರಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಪ್ರಮೋಷನ್ ಅಂತ ಹೇಳ್ತಾರಲ್ಲ ಅದು ಆಗ್ತಕ್ಕಂತಹ ಸಾಧ್ಯತೆಗಳು ತುಲಾರಾಶಿಯವರಿಗೆ ಕಂಡುಬರುತ್ತೆ ಶತ್ರು ಜಯ ಉಂಟಾಗುತ್ತೆ ಆರೋಗ್ಯದಲ್ಲಿ ವೃದ್ಧಿಯು ಕೂಡ ತುಲಾರಾಶಿಯವರಿಗೆ ಇವತ್ತಿನ ದಿವಸ ಉಂಟಾಗ್ತಕ್ಕಂಥದ್ದು ಕಂಡು ಬರುತ್ತೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಮನಸ್ಸಿಗೆ ಆನಂದ ಮನೆಯಲ್ಲಿ ಭೋಜನಾದಿ ಕೂಟಗಳು ನಡೀತಕ್ಕಂಥದ್ದು ಮನಸ್ಸಿನಲ್ಲಿ ಇಷ್ಟು ಜನ ಯಾವುದೋ ಒಂದು ಏನು ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇತ್ತು ಆ ಸಮಸ್ಯೆ ಇವತ್ತು ಅದಕ್ಕೆ ಒಂದು ಪರಿಹಾರ ಸಿಕ್ಕು ಇವತ್ತಿನಿಂದ ನಿಮ್ಮ ಜೀವನ ಸುಗಮ ಆಗ್ತಕ್ಕಂಥದ್ದು ಮತ್ತು ಹೆಚ್ಚಿನ ಹಣದ ಒಂದು ಸಂಪಾದನೆ ಆಗ್ತಕ್ಕಂಥದ್ದು ಮಕ್ಕಳಿಗೆ ಮನೆಯಲ್ಲಿ ಶುಭ ಸಮಾರಂಭ ಅವರಿಗೆ ಒಂದು ಮದುವೆ ಆಗ್ತಕ್ಕಂಥದ್ದು ಅಥವಾ ಮಕ್ಕಳು ಗೃಹ ಪ್ರವೇಶ ಮಾಡಿಕೊಳ್ಳತಕ್ಕಂಥದ್ದು ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ವೃಶ್ಚಿಕ ರಾಶಿಯವರ ಮಕ್ಕಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಹಳ ಒಳ್ಳೆಯ ವಿಜಯವಂತರಾಗಿ ಹೊರಗೆ ಬರತಕ್ಕಂಥ ಫಲಗಳು ಉಂಟಾಗುತ್ತೆ ಧನಸ್ಸಿನವರಿಗೆ ಆಸ್ತಿ ಲಾಭ ಉಂಟಾಗ್ತಕ್ಕಂಥದ್ದು ತಾಯಿಯ ಆರೋಗ್ಯ ಸುಧಾರಿಸ್ತಕ್ಕಂಥದ್ದು ಧನಸ್ಸಿನ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಓದಿನಲ್ಲಿ ಹೆಚ್ಚಿನ ಅನುಕೂಲ ಆಗ್ತಕ್ಕಂಥದ್ದು ಒಳ್ಳೆಯ ಪ್ರವೇಶಗಳು ಒಳ್ಳೆಯ ವಿಶ್ವವಿದ್ಯಾಲಯದಲ್ಲೋ ಒಳ್ಳೆಯ ಶಾಲೆಗಳಲ್ಲೋ ಒಳ್ಳೆಯ ಪ್ರವೇಶ ದೊರಕ್ತಕ್ಕಂಥದ್ದು ಉದ್ಯೋಗಸ್ಥರಿಗೂ ಕೂಡ ಹೆಚ್ಚಿನ ಅದು ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರವನ್ನು ಯಾರು ಮಾಡ್ತಾ ಇದ್ದೀರಿ ವಿಮೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತಹ ಧನಸ್ಸಿನವರಿಗೆ ಬಹಳ ಒಳ್ಳೆಯ ಒಂದು ಶುಭ ಫಲಗಳು ಇಲ್ಲಿ ಪ್ರಾಪ್ತವಾಗಿರ್ತಕ್ಕಂಥದ್ದು ಕಾಣುತ್ತೆ ಇನ್ನು ಮಕರದವರಿಗೆ ಸ್ವಲ್ಪ ಹಿಂಸೆ ಮಕರದವರಿಗೆ ವ್ಯಾಪಾರ ವ್ಯವಹಾರದಲ್ಲಿ ನ ಕಷ್ಟ ಕಷ್ಟಗಳು ಉಂಟಾಗ್ತಕ್ಕಂಥದ್ದು ದಾಂಪತ್ಯದಲ್ಲಿ ಬಿರುಕು ಮದುವೆಯ ಒಂದು ಪ್ರಯತ್ನಗಳು ಮೃದು ಬೀಳ್ತಕ್ಕಂಥದ್ದು ದೂರದ ಪ್ರಯಾಣ ಸ್ಥಗಿತಗೊಳ್ತಕ್ಕಂಥದ್ದು ಪ್ರಯಾಣ ಮಧ್ಯದಲ್ಲಿ ಅಪಘಾತಗಳು ಇತ್ಯಾದಿಗಳು ಸಂಭವಿಸಬಹುದಾಗಿರ್ತಕ್ಕಂತಹ ಒಂದು ಕೆಟ್ಟ ಫಲಗಳು ಕೂಡ ಇವತ್ತಿನ ಸಹ ಮಕರದವರಿಗೆ ಸಂಪನ್ನವಾಗ್ತಾ ಇರತಕ್ಕಂಥದ್ದು ನಾವಿಲ್ಲಿ ಕಾಣ್ತಾ ಇದ್ದೇವೆ ಕುಂಭದವರಿಗೆ ಇವತ್ತಿನ ಸಹ ಸಾಲ ಸೊಳು ತೀರುವಿಕೆ ಅಥವಾ ಹೊಸದಾಗಿ ಸಾಲವನ್ನು ಪಡೆಯಬೇಕು ಅಂತಂದರೆ ಅದರಿಂದ ಹೆಚ್ಚಿನ ಒಂದು ಲಾಭ ಉಂಟಾಗ್ತಕ್ಕಂಥದ್ದು ಆಸ್ತಿ ಆಸ್ತಿಪ್ರಾಪ್ತಿಗಳು ಉಂಟಾಗ್ತಕ್ಕಂಥದ್ದು ಮನಸ್ಸಿಗೆ ಆನಂದ ಹಣದ ಪ್ರಾಪ್ತಿ ಆಗ್ತಕ್ಕಂಥದ್ದು ಕುಟುಂಬದಲ್ಲಿ ಕಲ್ಯಾಣೋತ್ಸವಾದಿಗಳು ನಡೆಯುವ ಮತ್ತು ಹೊಸದಾಗಿ ಯಾವುದಾದರೂ ವ್ಯಕ್ತಿಯ ಪರಿಚಯ ಮತ್ತು ಅವರೊಂದಿಗೆ ಒಂದು ಸಂಬಂಧ ಏರ್ಪಾಡಾಗ್ತಕ್ಕಂಥದ್ದು ಕಾಣುತ್ತೆ ಮತ್ತು ದೇವತಾ ದರ್ಶನದಿಂದ ಶುಭ ಪ್ರಾಪ್ತಿಗಳು ಕುಂಭದವರಿಗೆ ಕಂಡು ಬರ್ತಾ ಇದೆ ಮೀನದವರಿಗೆ ಇವತ್ತಿನ ದಿವಸ ವ್ಯಾಪಾರ ವ್ಯವಹಾರದಲ್ಲಿ ಹೆಚ್ಚಿನ ಶುಭತ್ವ ಉಂಟಾಗ್ತಕ್ಕಂಥದ್ದು ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು ಯಾವ ಮೀನರಾಶಿಯವರಿಗೆ ರಕ್ತ ಸಂಬಂಧ ಮತ್ತು ಕಣ್ಣಿನ ಸಂಬಂಧವಾದಂಥ ಲೋಪದೋಷಗಳಿತ್ತು ಇವತ್ತಿನಿಂದ ಅದು ಪರಿಹಾರ ಆಗತಕ್ಕಂತಹ ಯಾವುದೋ ಒಂದು ವೈದ್ಯರು ಮತ್ತು ಒಂದು ವಿದ್ಯೆಯ ಒಂದು ಪರಿಚಯ ಅವರಿಗೆ ಉಂಟಾಗ್ತಾ ಹೋಗುತ್ತೆ ಮಕ್ಕಳಿಗೂ ಕೂಡ ಹೆಚ್ಚಿನ ಶುಭ ಆಗ್ತಕ್ಕಂಥದ್ದು ನಿಮ್ಮ ಮದುವೆ ಪ್ರಯತ್ನವೂ ಕೂಡ ಇವತ್ತಿನ ಸಹ ಫಲಕಾರಿಯಾಗುತ್ತೆ ಅಂತಕ್ಕಂಥದ್ದು ಹನ್ನೆರಡು ರಾಶಿಯವರ ಫಲಗಳು ಮತ್ತಷ್ಟು ಮಾತನಾಡೋಣ ಅದಕ್ಕೂ ಮುಂಚೆ ಕಾಲರ್ ಹೇಳಿದ್ದಾರೆ ಮಾತನಾಡಿಸ್ಬಿಡೋಣ ಬೆಂಗಳೂರಿಂದ ಸಾವಿತ್ರಿ ಅಂತ ಹೇಳಿ ಕರೆ ಮಾಡಿದರೆ ನಮಸ್ತೆ ಸಾವಿತ್ರಿ ಅವರೇ ನಮಸ್ತೆ ಮೇಡಮ್ ಮಾತಾಡಿ ಗುರುಜಿ ಇದರ ಯಾರ ಬಗ್ಗೆ ಕೇಳಬೇಕಿತ್ತು ಏನ್ ಪ್ರಶ್ನೆ ಇದೆ ತಿಳಿಸಿ ನಮಸ್ತೆ ಗುರುಜಿಮ್ಮ ಗುರುಜಿ ಸಾವಿತ್ರಿ ಅಂತ ಬೆಂಗಳೂರಿಂದ ಮಾತಾಡ್ತಾ ಇರೋದು ನಮ್ಮ ಬರ್ಬೇಕಿತ್ತು ಕೇಸ್ ಹಾಕಿದೀನಿ ಅದು ಎರಡು ವರ್ಷ ಆಗಿದೆ ಗುರುಜಿ ಮುಂದೆ ಮುಂದೆ ಹೋಗ್ತಾ ಇದೆ ಅದು ಯಾವಾಗ ಆಗುತ್ತೆ ಬರತ್ತಾ ಇಲ್ವ ಅನ್ನೋದು ಗುರುಜಿ ಎಲ್ಲಿದ್ದಾರೆ ನಮ್ಮ ಯಾನ್ರ ತೀರೋಗಿದ್ದಾರೆ ಗುರುಜಿ ಸರಿ ಎಷ್ಟು ವರ್ಷ ಆಯ್ತು ವರ್ಷ ಆಗಿದೆ ನಿಮ್ಮ ಯಜಮಾನರ ಮನೆಯ ಕಡೆಯಿಂದ ಆಸ್ತಿ ಬರಬೇಕಿತ್ತು ಕೇಸ್ ಎಷ್ಟು ವರ್ಷದಿಂದ ಕೇಸ್ ನಡೀತಾ ಇದೆ ವರ್ಷದಿಂದ ನಡೀತಾ ಇದೆ ನೋಡಿ ಇಲ್ಲಿ ಪ್ರಬಲವಾಗಿರ್ತಕ್ಕಂತಹ ಕೆಲವು ದೋಷಗಳು ನಮಗೆ ಕಾಣುತ್ತೆ ಶಾಸ್ತ್ರದಲ್ಲಿ ಕೆಲವು ಸೂತ್ರಗಳು ಜೀವಸ್ಸನ್ ಬಾಧಿಕೇಶೋ ಯೇ ಮೃತಿ ರೇಬಿಗೋ ಹೇ ಕೇಂದ್ರ ಸಂಸ್ಥ ಇತ್ಯಾದಿ ವಚನದ ಪ್ರಕಾರವಾಗಿ ದೋಷ ಎರಡನೆಯದು ಮಾನಪ್ರದಾಸಿಹು ಮತ್ತು ಸ್ಥಾನ ಪ್ರದಯಾಸ ದಶಮ ಸಪ್ತಮಗಾಷ್ಟ ಸೌಮ್ಯ ಅಂತ ನೋಡಿದಾಗ ಎಲ್ಲಿ ಅಷ್ಟು ಸುಲಭದಲ್ಲಿ ನಿಮಗೆ ಸಿಗುವ ಯೋಗಗಳು ನಮಗೆ ಕಂಡು ಬರ್ತಾ ಇಲ್ಲಮ್ಮ ಇದಕ್ಕೆ ಸ್ವಲ್ಪ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಮತ್ತು ಹಿಂಸೆ ಉಂಟಾಗ್ತಕ್ಕಂಥದ್ದು ಕಾಣುತ್ತೆ ನಿಮಗೆ ಸದ್ಯಕ್ಕೆ ನಾನು ಪರಿಹಾರವನ್ನು ಹೇಳಿರ್ತೀನಿ ಪೂರ್ಣ ಮಟ್ಟದ ಪರಿಹಾರ ಬರಬೇಕು ಅಂತಂದರೆ ನೀವು ಖುದ್ದು ಬಂದು ಕಾಣಬೇಕು ಸಿಗುವ ಒಂದೆರಡು ನಿಮಿಷದಲ್ಲಿ ಪೂರ್ಣ ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ದುರ್ಗಾದೇವಿಯ ಆರಾಧನೆ ಮಾಡಿ ಮತ್ತು ಸರ್ಪಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದಾದರೂ ಒಂದು ಪೂಜೆಯನ್ನು ಮಾಡಬೇಕು ಅದೇನೇ ಹೇಳುತ್ತೆ ಅಂದರೆ ಜೀವಸಂಪಾದಕೇಶೋ ವ್ಯಯಮೃತಿ ರಿಬುಗೋ ಯದ್ಯಹೇ ಕೇಂದ್ರ ಸಂಸ್ಥಾ ಸರ್ಪಾಣಾಂ ಉತ್ತಮಾನಾಂ ಬಾದಾವಾಚ್ಯ ಸರ್ಪದೋಷಗಳು ಕೂಡ ಕಾಣುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ವಿಚಾರಕ್ಕೆ ಹೇಳ್ತಾ ಇಲ್ಲ ಆದ್ದರಿಂದ ಇದಕ್ಕೆಲ್ಲ ಪ್ರಾಯಶ್ಚಿತ್ತ ಆಗಬೇಕು ನೇರ ಬಂದು ಕಂಡರೆ ನಾವು ಹೇಳಬಹುದು ಬಂದು ಕಂಡರೆ ಉತ್ತಮ ಶುಭವಾಗಿ ಸ ಧನ್ಯವಾದಗಳು ಸಾವಿತ್ರಿ ಅವರೇ ಕರೆ ಮಾಡಿದ್ದಕ್ಕಾಗಿ ಎಸ್ ಗುರುಗಳ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಹಗ್ಲಕಾಯಿ ಸೌತೆಕಾಯಿ ನಿಂಬೆ ಹಣ್ಣಿಂದ ಎಲ್ಲ ದೀಪವನ್ನು ಹಚ್ತಿದ್ದಾರೆ ತುಂಬ ಜನ ಈ ರೀತಿ ಹಚ್ಚೋದು ಎಷ್ಟು ಸರಿ ಹಚ್ಬೋದಾ ಹೇಗೆ ಅನ್ನೋದನ್ನು ತಿಳಿಸ್ಕೊಡಿ ಗುರುಗಳೇ ನೋಡಿ ನಿಮಗೆ ಬೇಕಾದ್ರಲ್ಲಿ ನೀವು ದೀಪ ಹಚ್ಕೋಬೋದು ಅದಕ್ಕೆ ನಮ್ಮ ಮತ್ತು ಶಾಸ್ತ್ರದ ಅಡ್ಡಿ ಇಲ್ಲ ಕೇಳಕ್ಕೆ ನಾನು ಯಾರಮ್ಮ ಅಲ್ವಾ ನಾವು ಏನು ಸೌತೆಕಾಯಲ್ಲಿ ಹಚ್ತೀನಿ ಹಚ್ಚಿ ಪಡವಲ್ಕಾಯಲ್ಲಿ ನೀವು ಹಚ್ಚಿ ಆದರೆ ಆದ್ದರಿಂದ ಫಲ ಬರುತ್ತಾ ಇಲ್ವಾ ಅನ್ನೋದಾದರೂ ನಾವು ಹೇಳಬಹುದು ಎಲ್ಲೂ ಶಾಸ್ತ್ರದಲ್ಲಿ ಉಲ್ಲೇಖ ಇಲ್ಲ ಏ ನೀರು ಏನರಲ್ಲಿ ತುಂಬ್ಕೊಂಬರ್ತೀವಿ ನಾವು ಏನರಲ್ಲಿ ತುಂಬ್ಕೊಂಬರ್ಬೋದು ಪಾತ್ರೆ ತುಂಬ್ಕೊಂಬರ್ಬೋದು ಸ್ಟೀಲ್ ಪಾತ್ರೆ ತಾಮ್ರದ ಪಾತ್ರೆ ಕಬ್ಬಣದ ಪಾತ್ರೆ ಬಂಗಾರದ ಪಾತ್ರೆ ಹಿತಾಳೆ ಪಾತ್ರೆ ಕಂಚಿನ ಪಾತ್ರೆ ನಾನು ಬಟ್ಟೆಯಲ್ಲಿ ನೀರು ತುಂಬ್ಕೊಂಬರ್ತೀನಿ ಅಂತಕ್ಕಂಥವ್ರಿಗೆ ಏನು ಹೇಳ್ತೀರಾ ಹೇಳ್ತಾನೆ ನೋಡಿ ಹಿಂಗೆ ಹತ್ತೀನಿ ಬಂತೀನಿ ಹಿಂಡ್ತೀನಿ ಆ ನೀರನ್ನೇ ಕುಡಿತೀನಿ ಇಂತಹ ಭಂಡರಿಗೆ ಏನು ಮಾಡೋದು ನಾವು ಕುಡ್ಕೊಪ್ಪ ನಿನ್ನಿಷ್ಟ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಸ್ವಚ್ಛವಾಗಿರ್ತಕ್ಕಂತಹ ಶಾಸ್ತ್ರವನ್ನು ಪಾಲಿಸಿ ನಮ್ಮ ಜೀವನವನ್ನು ಬಹಳ ಉತ್ತಮ ಮಟ್ಟಕ್ಕೆ ನಾವು ತೆಗೆದುಕೊಂಡು ಹೋಗ್ತೀವಿ ಅನ್ನುವರಿಗೆ ಶಾಸ್ತ್ರ ನನಗೆ ಇಷ್ಟ ಬಂದಂಗೆ ನಾನು ಹಚ್ಕೋತೀನಿ ಅಂತಂದ್ರೆ ನೀವು ಹಚ್ಕೋಬೋದು ಆದರೆ ಅದರಿಂದ ಫಲಪ್ರಾಪ್ತಿ ಖಂಡಿತ ಆಗುವುದಿಲ್ಲ ನೀವು ಸರ್ವತಂತ್ರ ಸ್ವತಂತ್ರರು ಹಚ್ಚಲಿಕ್ಕೆ ನಮ್ಮ ಅಡ್ಡಿ ಇಲ್ಲ ನಾನು ಹೇಳಿದ್ನಲ್ಲ ಆಗಲೇ ಮೇಲೆ ಒಂದು ದೀಪ ಕಾ ಭುಜದ ಮೇಲೆ ಒಂದು ದೀಪ ಇಟ್ಕೊಂಡು ಪ್ರದಕ್ಷಿಣೆ ಮಾಡಿ ಯಾವುದಾದ್ರೂ ಒಂದು ಮರಕ್ಕೆ ಕೇಂದ್ರ ಮಾಡಿಬಿಡ್ತಾರೆ ನಮ್ಮ ಜನ ಆಮೇಲೆ ನಮ್ಮ ಜನರದು ಭಾಳ ತಪ್ಪಿದೆ ನಮ್ಮ ಮಹಾಜನ್ರದು ಏನು ಅಂತಂದರೆ ಏನಾದರೂ ಹೊಸದಾಗಿ ಹೇಳಿದ್ರೆ ಬಹಳ ಬೇಗ ನಮ್ಮವ್ರು ಅದಕ್ಕೆ ಆಕರ್ಷಿತರಾಗಿ ಮಾಡಲಿಕ್ಕೆ ಶುರು ಮಾಡಿಬಿಡ್ತಾರೆ ಹೊಸದಾಗಿ ಹೇಳಬೇಕು ಏನಾದರೂ ಒಂದು ಹೊಸದು ಬೇಕು ಅವ್ರಿಗೆ ಹೇಳಿಬಿಟ್ರೆ ಅದನ್ನು ಮಾಡಲಿಕ್ಕೆ ಅವರು ಉಪಕ್ರಮಿಸಿಬಿಡ್ತಾರೆ ಆದ್ದರಿಂದ ಶಾಸ್ತ್ರದ ಅನುಸಾರವಾಗಿ ಇದು ಶುದ್ಧ ತಪ್ಪು ಅದನ್ನು ಮಾಡುವ ಎಲ್ಲೂ ಶಾಸ್ತ್ರದಲ್ಲಿ ಉಕ್ತಿ ಇಲ್ಲ ಅಂತಕ್ಕಂಥದ್ದನ್ನು ಅಷ್ಟು ಅಷ್ಟೇ ಹೆಚ್ಚು ಹೇಳಿದ್ರೆ ಇದು ಸರಿ ಹೋಗ್ಲಿಕ್ಕಿಲ್ಲ ಎಸ್ ಗುರುಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ದೀಪದ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ರಿ ಯಾವ ದೀಪದಿಂದ ಯಾವ ಎಣ್ಣೆಯಿಂದ ದೀಪವನ್ನು ಹಚ್ಚಬೇಕು ಯಾವ ಬತ್ತಿಯಿಂದ ಹಚ್ಚಬೇಕು ಅನ್ನೋದ್ರ ಬಗ್ಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಯುರ್ವೇದದ ಪ್ರಕಾರ ಕೂಡ ತಿಳಿಸಿಕೊಟ್ರಿ ಧನ್ಯವಾದಗಳು ಗುರುಗಳೇ ಸಮಸ್ತ ಸನ್ಮಂಗಳೇ ಭವನ ನೋಡಿದ್ರಲ್ಲ ವೀಕ್ಷಕರೇನು ನೀವು ಕೂಡ ಯಾವುದೇ ರೀತಿಯ ಸಮಸ್ಯೆಯನ್ನ ಎದುರಿಸ್ತಾ ಇದ್ರೆ ಆ ಸಮಸ್ಯೆಗೆ ಎಷ್ಟೋ ವರ್ಷಗಳಿಂದ ಒಂದ್ ವೇಳೆ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಬಹುದು ಗುರುಜಿಯವರನ್ನ ನೇರವಾಗಿ ಭೇಟಿ ಮಾಡ್ಬೇಕಂದ್ರೆ ನೀವು ಇಷ್ಟೇ ಕಾರ್ಯಕ್ರಮದ ಕೊನೆಯಲ್ಲಿ ಗುರುಜಿಯವರ ಕಾಂಟ್ಯಾಕ್ಟ್ ನಂಬರ್ ಬರುತ್ತೆ ಆ ನಂಬರ್ ಅನ್ನ ನೋಟ್ ಮಾಡ್ಕೊಳ್ಳಿ ಗುರುಜಿಯವರನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಿ ಇದಾಗಿತಿ ಹೊತ್ತಿನ ವಿಶೇಷ ಕಾರ್ಯಕ್ರಮ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ ೇಟಿಗಾಗಿ ಸಂಪರ್ಕಿಸಿ ಹಂಸಶ್ರೀ ಸವಿತ್ರ ಶರ್ಮಾ ಗುರುಚಿ ಫೋನ್ ನಂಬರ್ ಒಂಬತ್ತು ಆರು ಒಂದು ಒಂದು ಒಂಬತ್ತು ಆರು ಏಳು ಮೂರು ಸೊನ್ನೆ ಐದು ಮತ್ತೊಂದು ನಂಬರ್ ಒಂಬತ್ತು ಎರಡು ಇಮೇಲ್ ಐಡಿ ಶ್ರೀವೇದಿ ಕ್ರಿಮಿಡೀಸ್ ಅಟ್ ಜಿಮೇಲ್ ಡಾಟ್ ಕಾಮ್